अयि सहृदय संस्कृत छात्राः वरपरीक्षणम् इति पाठस्य अध्ययने वयं स्मः। वरस्य परीक्षणम् कदा परीक्षणम् विवाहकाले वरस्य परीक्षणम् इत्यर्थः। अस्य वरपरीक्षणस्य कथाभागः अस्माभिः पूर्वमेव श्रुतः वर्तते। महाभारतस्य शान्तिपर्वणि एषा कथा अस्ति, ततः संगृह्य अत्र स्थापितः अस्ति। तादृश वरपरीक्षणम् इति भागस्य तत्र विद्यमानानां श्लोकानां भाषादृष्ट्या किञ्चित् अध्ययनं प्रवर्तते इतः परम् इति कारणतः संस्कृतभाषायाम् अधिकरूपेण अनन्तरं भाषान्तरमपि कृत्वा वदामि। सम्यक् शृण्वन्तु। देवलो नाम विप्रर्षिः सर्वशास्त्रार्थको विदः क्रियावान् धार्मिको नित्यं देवब्राह्मणपूजकः। अनुष्टुप् छन्दसि श्लोकः अस्ति। सर्वेऽपि श्लोकाः अनुष्टुप् छन्दसि एव भवन्ति। पञ्चमं लघु सर्वत्र सप्तमं द्विचतुर्थयोः गुरुषष्ठं च पादानां चतुर्णां स्यादनुष्टुभिः इति अनुष्टुप् छन्दसः लक्षणम् अस्ति, भवन्तः जानन्ति। तदनुगुणम् अत्र अनुष्टुप् छन्दसि श्लोकाः भवन्ति। श्लोकस्य पठनानन्तरं पदच्छेदः सुलभः अस्ति। देवलः नाम विप्रर्षिः सर्वशास्त्रार्थकोविदः क्रियावान् धार्मिकः नित्यं देवब्राह्मणपूजकः इति अन्वयानुसार अर्थम् एकवारं पश्यामः। सर्वशास्त्रार्थकोविदः क्रियावान् धार्मिकः नित्यं देवब्राह्मणपूजकः देवलो नाम विप्रर्षिः आसीत् इत्यन्वयः। ಇದರ ಅರ್ಥವನ್ನು ನಾವು ಗ್ರಹಿಸ್ತಾ ಬರೋಣ. ಈ ಶ್ಲೋಕದಲ್ಲಿ ಕ್ರಿಯಾಪದ ಎನ್ನುವಂತಹದ್ದು ಇಲ್ಲ, ಆದರೆ ಆಸೀತ್ ಅಂತ ಕ್ರಿಯಾಪದವನ್ನು ನಾವು ಇಟ್ಕೋಬೇಕದನ್ನು. ಯಾರಿದ್ದರು ಅಂತ ಪ್ರಶ್ನೆ ಬಂದರೆ ವಿಪ್ರರ್ಷಿಹಿ ಅಂತ ಹೇಳ್ತಾನೆ. ಆಕಾಂಕ್ಷಾ ರೀತಿಯ ಅರ್ಥವನ್ನು ಮೊದಲು ಹೇಳ್ತಾನೆ. ವಿಪ್ರರ್ಷಿಹಿ, ವಿಪ್ರಶ್ಚ ಅಸೌ ಋಷಿಶ್ಚ ವಿಪ್ರರ್ಷಿಹಿ. ಒಬ್ಬ ವಿಪ್ರ ಋಷಿ ತುಲ್ಯನಾದಂತಹ ವಿಪ್ರರ್ಷಿ ಇದ್ದ. ಯಾರೋ ಅವನು ದೇವಲೋ ನಾಮ ವಿಪ್ರರ್ಷಿಹಿ, ದೇವಲ ಎಂಬ ಹೆಸರಿನ ವಿಪ್ರರ್ಷಿ ಇದ್ದ ಅಂತ ಅರ್ಥ. ಅವನ ವಿಶೇಷತೆ ಏನು ಅಂತಂದರೆ ಒಂದು ಮೂರ್ನಾಲ್ಕು ವಿಶೇಷಣಗಳನ್ನು ಹೇಳ್ತಾನೆ. ದೇವಬ್ರಾಹ್ಮಣ ಪೂಜಕಃ ಅಂತರ್ಥ. ಅವನು ದೇವತೆಗಳು ಮತ್ತು ಬ್ರಾಹ್ಮಣರನ್ನು ಆರಾಧನೆ ಮಾಡುವಂತಹ ವಿಪ್ರರ್ಷಿ ಆಗಿದ್ದ ಅವನು ದೇವಲ ಎನ್ನುವನು. ದೇವಬ್ರಾಹ್ಮಣ ಪೂಜಕಃ ಕದಾ ದೇವಬ್ರಾಹ್ಮಣ ಪೂಜಕಃ, ನಿತ್ಯಂ ದೇವಬ್ರಾಹ್ಮಣ ಪೂಜಕಃ ಅಂತ ಹೇಳ್ತಾನೆ. ಪ್ರತಿನಿತ್ಯವೂ ಈ ಪೂಜೆಯನ್ನು ಅವನು ಮಾಡ್ತಾ ಇದ್ದಂತಹ ದೇವಲ ಎಂಬವನು ಇದ್ದ ಅಂತಾಯಿತು. ಮತ್ತೆಂತಹವನು ಅವನು ಅಂತಂದರೆ ಶ್ಲೋಕಗಳಲ್ಲೆಲ್ಲ ಒಂದು ವ್ಯಕ್ತಿಯ ವಿಶೇಷಣಗಳು ಹೆಚ್ಚಿಗೆ ಬರ್ತದೆ, ಅವನ ವಿವರಣೆ ಎನ್ನುವಂಥದ್ದು ಬರ್ತದೆ, ಅವನ ವರ್ಣನೆ ಎನ್ನುವಂಥದ್ದು ಬರ್ತದೆ. ಧಾರ್ಮಿಕಃ ಅಂತ ಹೇಳ್ತಾನೆ, ಧರ್ಮ ಪ್ರಜ್ಞೆ ಇರುವವನು, ಧರ್ಮವನ್ನು ಅನುಸರಿಸಿಕೊಂಡು ಜೀವನವನ್ನು ನಡೆಸ್ತಾ ಇರುವಂತಹ ಧಾರ್ಮಿಕಃ. ಆನಂತರ ಕ್ರಿಯಾವಾನ್ ಅಂತ ಅರ್ಥ. ಕ್ರಿಯಾವಾನ್ ಅಂತಂದರೆ ಸತ್ಕರ್ಮಗಳಲ್ಲಿ ಯಾವಾಗಲೂ ತನ್ನನ್ನು ತೊಡಗಿಸಿಕೊಂಡಿರುವವನು ಅಂತ ಅರ್ಥ. ಆಲಸಿ ಅಲ್ಲ, ಕ್ರಿಯಾವಾನ್ ಅಂತ ಅದನ್ನು ಕರಿತೇವೆ. ಕರ್ಮಸು ಪ್ರವೃತ್ತ ಇತ್ಯರ್ಥ. ಕರ್ಮಗಳಲ್ಲಿ ಪ್ರವೃತ್ತಿಯನ್ನು ಹೊಂದಿರುವಂತಹವನು. ಸರ್ವಶಾಸ್ತ್ರಾರ್ಥ ಕೋವಿದ ಅಂತರ್ಥ. ಎಲ್ಲ ಶಾಸ್ತ್ರಗಳ ಅರ್ಥದಲ್ಲಿ ಕೋವಿದೋ ನಾಮ ಪಂಡಿತ ಇತ್ಯರ್ಥ, ಪಂಡಿತನಾದವನು ಅಂತರ್ಥ. ಇಂತಹ ಒಬ್ಬ ವಿಪ್ರಶ್ರಿಯಾದ ದೇವಲ ಎಂಬವನು ಇದ್ದ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ. ಸುಲಭ ಅರ್ಥ, ಸರ್ವಶಾಸ್ತ್ರಾರ್ಥ ಕೋವಿದ, ಎಲ್ಲ ಶಾಸ್ತ್ರಗಳಲ್ಲಿ ನಿಷ್ಣಾತನಾದ, ಕ್ರಿಯಾಶೀಲನಾದ ಕ್ರಿಯಾವಾನ್, ಧಾರ್ಮಿಕ ಧರ್ಮಪರನಾದಂತಹ, ನಿತ್ಯಂ ದೇವಬ್ರಾಹ್ಮಣ ಪೂಜಕಃ, ಪ್ರತಿನಿತ್ಯವೂ ದೇವತೆಗಳು ಮತ್ತು ಬ್ರಾಹ್ಮಣರ ಪೂಜೆಯನ್ನು ಮಾಡ್ತಾ ಇರುವಂತಹ ದೇವಲೋ ನಾಮ ವಿಪ್ರರ್ಷಿಹಿ, ದೇವಲ ಎಂಬ ಹೆಸರಿನ ಒಬ್ಬ ವಿಪ್ರರ್ಷಿಯು ಆಸೀತ್ ಇದ್ದನು ಎನ್ನುವಂತಹದ್ದು ಈ ಶ್ಲೋಕದ ಅರ್ಥ. ಇದರ ವಿವರವನ್ನು ನಾವು ಮುಂದೆ ಕೊಟ್ಟಿದ್ದೇವೆ. ಸರ್ವಶಾಸ್ತ್ರಾರ್ಥ ಕೋವಿದ, ಸರ್ವಾಣಿ ಚತಾನಿ ಶಾಸ್ತ್ರಾಣಿ ಕರ್ಮಧಾರಯ, ತೇಷಾಂ ಅರ್ಥ ಷಷ್ಠಿ ತತ್ಪುರುಷ, ತಸ್ಮಿನ್ ಕೋವಿದ ಸಪ್ತಮೀ ತತ್ಪುರುಷ, ಕ್ರಿಯಾವಾನ್ ಕರ್ಮಸು ಪ್ರವೃತ್ತ. ಅರ್ಥಗಳನ್ನು ಹೇಳ್ತಾ ಹೋಗಿದ್ದೇವೆ. ಈ ಭಾಗಗಳನ್ನು ನೀವು ಮತ್ತೆ ನೋಡ್ಕೋಬೇಕದನ್ನು. ದ್ವಿತೀಯ ಶ್ಲೋಕ ಅಸ್ತಿ.
सुता सुवर्चला नाम तस्य कल्याण लक्षण नाति ह्रस्वा नाति कृशा नाति दीर्घा यशस्विनी आसीत् इत्यर्थः। ಅದನ್ನೇ ಇಟ್ಕೋಬೇಕು. ಅವನಿಗೆ ಸುವರ್ಚಲ ಎಂಬ ಮಗಳಿದ್ಲು ಅಂತ ಈ ಶ್ಲೋಕ ವರ್ಣನೆಯನ್ನು ಮಾಡ್ತಾರೆ. ಹೇಗಿದ್ಲು ಸುವರ್ಚಲ ಎನ್ನುವುದನ್ನು ಕೂಡ ಹೇಳ್ತಾರೆ. ಸುತ ಪದಚ್ಛೇದ ಹಾಗೆಯೇ ಇದೆ ಅದು. ಸುತ ಸುವರ್ಚಲ ನಾಮ ತಸ್ಯ ಕಲ್ಯಾಣ ಲಕ್ಷಣ ನಾತಿ ಹ್ರಸ್ವ ನಾತಿ ಕೃಶ ನಾತಿ ದೀರ್ಘ ಯಶಸ್ವಿನಿ ಇತಿ ಪದಚ್ಛೇದ. ಅನ್ವಯಾರ್ಥಂ ಪಶ್ಯಾಮಃ. ತಸ್ಯ सुवर्चला नाम कल्याण लक्षण सुता काचिद आसीत् इत्यर्थः। यशस्विनी न अतिह्रस्वा अतिकृशा च न अंतर्थ। तस्य अवनिगे यारिगे देवल एंब विप्रशिगे सुवर्चला नाम सुवर्चला एंब हेसरिन कल्याण लक्षण कल्याण मंगलकरवाद लक्षणगळुळ्ळ ಉತ್ತಮ ಸ್ತ್ರೀ ಲಕ್ಷಣ ಅಂತಿದೆ, ಒಳ್ಳೆ ಲಕ್ಷಣಗಳಿಂದ ಕೂಡಿದ ಮಂಗಲಕರವಾದ ಲಕ್ಷಣಗಳಿಂದ ಕೂಡಿಕೊಂಡಿರುವ ಅಂತರ್ಥ. ಸ್ತ್ರೀ ಲಕ್ಷಣಾಧ್ಯಾಯ ಅಂತ ವರಾಹಮಿಹಿರ ಬೃಹತ್ ಸಂಹಿತಾದಲ್ಲಿ ಒಂದು ಅಧ್ಯಾಯವನ್ನೇ ಬರೆದಿದ್ದಾನೆ. ಹೇಗಿದ್ರೆ ಸ್ತ್ರೀ ಎನ್ನುವಳು ಉತ್ತಮ ಸ್ತ್ರೀ ಅಂತ ಅವಳ ವರ್ಣನೆಯನ್ನು ಮಾಡ್ತಾನೆ. ಅಂತಹ ಲಕ್ಷಣಗಳಿಂದ ಕೂಡಿದವಳು ಅಂತರ್ಥ. ಕಲ್ಯಾಣ ಲಕ್ಷಣ ಸುತಾ ಮಗಳೊಬ್ಬಳು ಇದ್ಲು ಅಂತರ್ಥ. ಸುವರ್ಚಲಾ ಅಂತ ಅವಳ ಹೆಸರು. ಅವಳು ಹೇಗಿದ್ಲು ಅಂತಂದರೆ ಯಶಸ್ವಿನಿ ಅಂತ ಹೇಳ್ತಾನೆ. ಯಶಸ್ವಿನಿ ಅಂದರೆ ಯಾವ ಕೆಲಸ ಮಾಡಲಿಕ್ಕೆ ಹೋದರೂ ಅವಳು ಯಶಸ್ಸನ್ನು ಪಡಿತಾಳೆ, ಅಂತಹ ಸ್ವಭಾವ ಇರುವವಳು ಅಂತ ಅರ್ಥ. ಯಶಃ ಅಸ್ಯಾಹ ಅಸ್ತಿ ಕೀರ್ತಿಯುಳ್ಳವಳು ಅಂತ ಅರ್ಥ. ಎಲ್ಲರಿಗೂ ಸದಭಿಪ್ರಾಯ ಇತ್ತು ಅವಳ ಬಗ್ಗೆ ಅಂತ ಅರ್ಥ. ಯಶಸ್ವಿನಿ. ಮತ್ತೆ ಅವಳು ಹೇಗಿದ್ಲು ಅಂತಂದರೆ ಅತಿ ಹೃಸ್ವಾನ ತುಂಬ ಕುಳ್ಳಗಿರಲಿಲ್ಲ ಆಕೆ. ಅತಿ ಕೃಶಾನ ತುಂಬ ಕೃಶಳು ಕೂಡ ಆಗಿರಲಿಲ್ಲ, ತುಂಬ ವೀಕ್ ಕೂಡ ಆಗಿರಲಿಲ್ಲ. ಮಧ್ಯಮ ಗಾತ್ರದ ಮಧ್ಯಮ ಅಳತೆಯ ಸುಂದರವಾದಂತಹ ಹುಡುಗಿ ಆಕೆಯಾಗಿದ್ಲು ಅಂತ ಈ ಶ್ಲೋಕ ವರ್ಣನೆಯನ್ನು ಮಾಡುತ್ತೆ. ಸುತಾ ಸುವರ್ಚಲ ನಾಮ ತಸ್ಯ ಕಲ್ಯಾಣ ಲಕ್ಷಣ ನಾತಿ ಹೃಸ್ವ ನಾತಿ ಕೃಶ ನಾತಿ ದೀರ್ಘ ಯಶಸ್ವಿನಿ ಅಂತರ್ಥ. ಒಂದು ಹೇಳಲೇ ಇಲ್ಲ ನಾನು, ನ ಅತಿ ದೀರ್ಘ ತುಂಬ ಎತ್ತರವೂ ಇಲ್ಲ, ತುಂಬ ಕುಳ್ಳಗೂ ಇಲ್ಲ, ಆದರೆ ಅತ್ಯಂತ ಕೃಶವಾಗಿಯೂ ಇಲ್ಲ, ಅತ್ಯಂತ ದಪ್ಪವಾಗಿಯೂ ಇಲ್ಲ. ಇಂತಹ ಗುಣಲಕ್ಷಣಗಳಿಂದ ಕೂಡಿರುವಂತಹ ಒಬ್ಬಳು ಮಗಳು ಸುವರ್ಚಲ ಅಂತ ಅವನಿಗೆ ಇದ್ಲು ಅಂತ ಹೇಳಿದರು. ಪ್ರಧಾನ ಸಮಯಂ ಪ್ರಾಪ್ತ ಪಿತಾ ತಸ್ಯ ಅಚಿಂತಯತ್ ಅಸ್ಯಾಃ ಪತಿಃ ಕುತೋ ವೇತಿ ಬ್ರಾಹ್ಮಣ ಶ್ರೋತ್ರಿಯ ಪರಃ ಅಂತ ಈ ಶ್ಲೋಕ ಹೇಳುತ್ತೆ. ಪದಚ್ಛೇದ ನೋಡೋಣ. ಪ್ರಧಾನ ಸಮಯಂ ಪ್ರಾಪ್ತ ಪಿತಾ ತಸ್ಯಾಹ ಅಚಿಂತಯತ್ ಅಸ್ಯಾಹ ಪತಿಹಿ ಕುತೋ ವಾ ಇತಿ ಬ್ರಾಹ್ಮಣ ಶ್ರೋತ್ರಿಯ ಪರಃ ಅಂತರ್ಥ. ಈ ಶ್ಲೋಕವನ್ನು ಛಂದಸ್ಸಿಗೆ ಅನುಗುಣವಾಗಿ ರಚನೆ ಮಾಡುವಾಗ ಪದಗಳನ್ನು ಎಲ್ಲೆಲ್ಲೋ ಎಲ್ಲೆಲ್ಲೋ ಹಾಕ್ಕೊಂಡಿರ್ತಾರೆ ಅದನ್ನು. ಈಗ ಅರ್ಥವನ್ನು ಹೇಳಬೇಕಾದರೆ ಅರ್ಥಕ್ಕನುಗುಣವಾಗಿ ಪದಗಳನ್ನು ಜೋಡಿಸ್ಕೋಬೇಕು, ಅದನ್ನು ಅನ್ವಯ ಅಂತ ನಾವು ಕರಿತೇವೆ. ಪ್ರಧಾನ ಸಮಯಂ ಪ್ರಾಪ್ತ ಅಂತರ್ಥ. ಯಾರು ಸುವರ್ಚಲ ಪ್ರಧಾನ ಸಮಯ ಕನ್ಯಾದಾನದ ಸಮಯವನ್ನು ಆಕೆ ಹೊಂದಿದ್ಲು, ವಯಸ್ಕಳಾದಳು ಅಂತರ್ಥ. ಪ್ರಧಾನ ಸಮಯಂ ಪ್ರಾಪ್ತ ಆದ್ದರಿಂದ ತಸ್ಯ ಪಿತಾ ಅವಳ ತಂದೆಯಾದಂತಹ ದೇವಲನು ಹೀಗೆ ಆಲೋಚನೆ ಮಾಡ್ತಾನೆ, ಇವಳಿಗೊಬ್ಬ ವರ ಬೇಕು. ಎಲ್ಲಿರ್ಬೋದು, ಎಂತಹ ವರ ಅಂತಂದರೆ ಬ್ರಾಹ್ಮಣ ಬ್ರಾಹ್ಮಣನಾಗಿರಬೇಕು. ಶ್ರೋತ್ರಿಯ ಶ್ರೋತ್ರಿಯ ಅಂದರೆ ವೇದಾಧ್ಯಾಯಿ ಅಂತ ಅರ್ಥ. ಶ್ರುತಿಯನ್ನು ಅಧ್ಯಯನ ಮಾಡಿದವನಾಗಿರಬೇಕು. ಆಮೇಲೆ ಪರಹ ಅಂತ ಹೇಳ್ತಾನೆ. ಪರಹ ಅಂದರೆ ಶ್ರೇಷ್ಠ ಅಂತ ಅರ್ಥ. ಎಲ್ಲ ದೃಷ್ಟಿಯಲ್ಲಿ ಉತ್ತಮನಾದವನು ಆಗಿರಬೇಕು ಪರಹ. ಇಂತಹ ಪತಿ ಇವಳಿಗೆ ಗಂಡನಾಗಿ ಸಿಗುವವನು ಕುತೋವಾ ಎಲ್ಲಿ ಸಿಗಬಹುದು ಎಂಬುದಾಗಿ ಆಲೋಚನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತ. ಪದಗಳ ಅರ್ಥ ತುಂಬ ಸುಲಭ, ಸುಲಭದ ಪದಗಳು, ಆದ್ದರಿಂದ ಅರ್ಥವಾಗತ್ತೆ ಅಂತ ತಿಳ್ಕೊಳ್ತೇನೆ. ಪ್ರಧಾನ ಸಮಯಂ ಪ್ರಾಪ್ತ ಪಿತಾ ತಸ್ಯ ಅಚಿಂತಯತ್ ಅಸ್ಯಾಃ ಪತಿಃ ಕುತೋ ವೇತಿ ಬ್ರಾಹ್ಮಣ ಶ್ರೋತ್ರಿಯ ಪರಃ ಅಂತ. ಈ ಮೂರು ಶ್ಲೋಕಗಳನ್ನು ಮನನ ಮಾಡಿಕೊಂಡು ಬರೋಣ. ಮುಂದಿನ ತರಗತಿಗಳಲ್ಲಿ ಮುಂದಿನ ಶ್ಲೋಕಗಳನ್ನು ನಾವು ನೋಡೋಣ. ಎಲ್ರಿಗೂ ಶುಭವಾಗಲಿ.